ಶಕ್ತಿ ಯೋಜನೆ ಎಫೆಕ್ಟ್ನಿಂದ, ಹೆಣ್ಣು ಮಕ್ಕಳಿಗೆ ಉಚಿತ ಬಸ್ ಪ್ರಯಾಣದ ಎಫೆಕ್ಟ್ನಿಂದ ಟೋಟಲ್ KSRTC ಒಂದು ದಿನಕ್ಕೆ 30-40 ಲಕ್ಷ ಜನರನ್ನ ಹೆಚ್ಚುವರಿಯಾಗಿ ಕರ್ಕೊಂಡು ಹೋಗ್ತಾ ಇದೆ, ನಾಲ್ಕು ನಿಗಮಗಳು ಸೇರಿಸಿ. ಮುಂಚೆ ಪರ್ ಡೇ 75-80 ಲಕ್ಷ ಪ್ರಯಾಣಿಕರು ಓಡಾಡ್ತಾ ಇದ್ರು ಬಸ್ಗಳಲ್ಲಿ, ನಾಲ್ಕು ನಿಗಮಗಳನ್ನು ಸೇರಿಸಿ ಹೇಳ್ತಾ ಇದ್ದೀನಿ. ಈ ಯೋಜನೆ ಜಾರಿಗೆ ಬಂದ ಮೇಲೆ ಆನ್ ಆನ್ ಆವರೇಜ್ 1.16 ಕೋಟಿ ಜನ ಬಸ್ಗಳಲ್ಲಿ ಓಡಾಡ್ತಾ ಇದ್ದಾರೆ. 1.16 ಕೋಟಿ ಜನ ಓಡಾಡ್ತಾ ಇದ್ದಾರೆ ನಾಲ್ಕು ನಿಗಮಗಳಿಗೆ ಸೇರಿಸಿ. ಆನ್ ಆನ್ ಆವರೇಜ್ 30-40 ಲಕ್ಷ ಜನ ಪ್ರತಿ ದಿವಸ ಬಸ್ ಪ್ರಯಾಣಿಕರು ಜಾಸ್ತಿ ಆಗಿದ್ದಾರೆ. ಇದರ ನೇರ ಇಂಪ್ಯಾಕ್ಟ್ ಕಾಣಿಸ್ತಾ ಇರೋದು ಆಟೋಗಳ ಮೇಲೆ, ಖಾಸಗಿ ಬಸ್ಗಳ ಮೇಲೆ, ವಿಶೇಷವಾಗಿ ಖಾಸಗಿ ಬಸ್ಗಳ ಮೇಲೆ, ಆಟೋಗಳು, ಕ್ಯಾಬ್ಗಳ ಮೇಲೆ. 80% ಕಡಿಮೆ ಆಗಿದ್ದಾರೆ ಅಂತ ಆಟೋ ಡ್ರೈವರ್ಸ್ ಹೇಳ್ತಾರೆ. ಹೆಣ್ಣು ಮಕ್ಕಳು ನಮ್ಮ ಆಟೋಗೆ ಬರೋದು 80% ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇಂಟ್ರೆಸ್ಟಿಂಗ್ಲಿ ರೈಲು ಪ್ರಯಾಣದ ಮೇಲೆ ನೇರ ಇಂಪ್ಯಾಕ್ಟ್ ಕಾಣಿಸ್ತಾ ಇದೆ. 20% ರೈಲಿನ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿದೆ, 15-20% ಕಡಿಮೆ ಆಗಿದೆ. ಬೆಂಗಳೂರಿನಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುವ ರೈಲಿನ ಡೇಟಾ ಸಿಕ್ಕಿರುವಂಥದ್ದು. ಪ್ರತಿ ದಿವಸ 2,35,000 ಜನ ಆನ್ ಆನ್ ಆವರೇಜ್ ಹೋಗ್ತಾ ಇದ್ರು, ಈಗ ಆ ಸಂಖ್ಯೆ 2 ಲಕ್ಷಕ್ಕೆ ಇಳಿದಿದೆ ಅಂತ. ಅಂದರೆ ಒಂದು ದಿನಕ್ಕೆ 35 ಲಕ್ಷದ ತನಕ ರೈಲು ಪ್ರಯಾಣ ಕಡಿಮೆಯಾಗಿದೆ. ರೈಲು ಪ್ರಯಾಣ ಕಡಿಮೆ ಆಗಿದೆ ಅಂದರೆ ಇದರರ್ಥ ಹೆಣ್ಣುಮಕ್ಕಳಷ್ಟೇ ಕಡಿಮೆ ಆಗಿದ್ದಾರೆ ಅಂತ ಅನ್ಕೊಳ್ಬೇಡಿ. ನಾನು ಹೇಳಿದೆ ಗಂಡ ಹೆಂಡತಿ ಒಟ್ಟೊಟ್ಟಿಗೆ ಹೋಗ್ತಾ ಇದ್ರು ಅಂದರೆ ಹೆಂಡತಿಗೆ ಹೆಂಗೂ ಉಚಿತ ಇದೆ ಅಂತ ಗಂಡ ಕೂಡ KSRTC ಬಸ್ಸೇ ಹತ್ತುತ್ತಾನೀಗ. ಈ ಮಧ್ಯದಲ್ಲಿ ಇದು ಬೇರೆ ಹೇಳಿದ್ರಲ್ಲ, ಫ್ರೀ ತೆಗೆದುಕೊಳ್ಳುವಂಥವರು ಕೂಡ ಸೀಟನ್ನು ರಿಸರ್ವ್ ಮಾಡ್ಕೊಂಡು ಹೋಗಬಹುದು. ಉಚಿತ ಪ್ರಯಾಣ ಮಾಡುವವರು ಕೂಡ ಸೀಟನ್ನು ರಿಸರ್ವ್ ಮಾಡ್ಕೊಂಡು ಹೋಗ್ಬೋದು. KSRTC ವೆಬ್ಸೈಟೇ ಕ್ರ್ಯಾಶ್ ಆಯ್ತಂತ ಇವತ್ತು. ಅಷ್ಟರ ಮಟ್ಟಿಗೆ ಏನು ರಿಸರ್ವೇಷನ್ನಿಗಾಗಿ, ರಿಸರ್ವೇಷನ್ ಮಾಡೋದಕ್ಕೆ, ಬುಕ್ಕಿಂಗ್ ಮಾಡೋದಕ್ಕೆ, ಫ್ರೀ ರಿಸರ್ವೇಷನ್ ಮಾಡೋದಕ್ಕೆ ರಶ್ ಆಯಿತು. ಎಷ್ಟು ಜನ ಏಕಾಏಕಿ ಲಾಗಿನ್ ಆದರು ಅಂದರೆ ವೆಬ್ಸೈಟೇ ಕ್ರ್ಯಾಶ್ ಆಯಿತು ಅಂತ ಇಲ್ಲಿ ತನಕ ಬಂದು ನಿಂತಿದೆ. ಈಗ ಬರೋದು ಅಕ್ಕಿ ಪಾಲಿಟಿಕ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.